ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಹಿಂದೆ ಸಾಹಸ ನಿರ್ದೇಶಕರಾದಂಥ ಜೂಡೋ ಕೆ ರತ್ನಮ್ಮ ಅವರ ಬಗ್ಗೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ವಿ. ಅಲ್ಲಿ ವೀಕ್ಷಕರ ಅನೇಕರು ನಮ್ಮ ಕನ್ನಡದ ವೈ ಶಿವಯ್ಯನವರ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿ ಅಂತ ಕೇಳಿಕೊಂಡಿದ್ದರು. ನಾವು ಮುಂದೆ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಸನಾದಿ ಅಪ್ಪಣ್ಣ ಚಿತ್ರದ ಒಂದು ಆ ಸೇತುವೆಯ ಸನ್ನಿವೇಶದಲ್ಲಿ ವೈ ಶಿವಯ್ಯನವರ ಒಂದು ಸಮಯ ಪ್ರಜ್ಞೆಯಿಂದ ರಾಜ್ಕುಮಾರ್ ಅವರ ಪ್ರಾಣ ಉಳಿದಂಥ ಅಪೂರ್ವವಾದ ಘಟನೆಯ ಬಗ್ಗೆ ಕೂಡ ಹೇಳಿದ್ವಿ. ಆಗ ಅವರ ಬಗ್ಗೆ ಪ್ರತ್ಯೇಕವಾದ ಸಂಚಿಕೆಯನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ. ವೈ ಶಿವಯ್ಯನವರ ಬಗ್ಗೆ ಇವತ್ತಿನ ಸಂಚಿಕೆ, ಸಾಹಸ ಭೀಮ ವೈ ಶಿವಯ್ಯ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಎಲೆಕೊಪ್ಪದ ಶಿವಯ್ಯ ಅಂದರೆ ಯಾರಿಗೂ ಅರ್ಥ ಆಗಲ್ಲ. ಆದರೆ ವೈ ಶಿವಯ್ಯ ಅಂದ ಕೂಡಲೇ ಕನ್ನಡ ಸಿನಿ ಪ್ರೇಕ್ಷಕರ ಮೈ ರೋಮಗಳು ಎದ್ದು ನಿಲ್ತವೆ, ಅಂದರೆ ರೋಮಾಂಚನವಾಗುತ್ತೆ. ಯಾಕೆಂದರೆ ಶಿವಯ್ಯನವರು ಸಾಹಸ ನಿರ್ದೇಶನ ನೀಡಿದಂಥ ಆ ಚಿತ್ರಗಳ ಮೆರುಗು ಅಂಥದ್ದು. ಕನ್ನಡದಲ್ಲಿ ತುಂಬ ಸಾಹಸದಿಂದ ನಿರ್ಮಾಣ ಮಾಡಿದಂಥ ಒಂದು ಚಿತ್ರ ಸಿಪಾಯಿ ರಾಮು. ಸಿಪಾಯಿ ರಾಮು ಚಿತ್ರದಲ್ಲಿ ಆ ಚಂಬಲ್ ಕಣಿವೆಯಲ್ಲಿ ಡಕಾಯಿತ ಮಂಗಲ್ ಸಿಂಗ್ ಜೊತೆಯಲ್ಲಿ ರಾಮು ಹೊಡೆದಾಡುವಂಥ ಒಂದು ಹೊಡೆದಾಟದ ಸನ್ನಿವೇಶ ಇದೆ. ಇಬ್ಬರೂ ಒಂದೊಂದು ಕೈಗೆ ಹಗ್ಗವನ್ನು ಕಟ್ಟಿಕೊಂಡು ಮತ್ತೊಂದು ಕೈಯಲ್ಲಿ ಖಡ್ಗದಂಥ ಒಂದು ಆಯುಧವನ್ನು ಹಿಡ್ಕೊಂಡು ಭೀಕರವಾಗಿ ಕಾಳಗ ಮಾಡುವಂಥ ದೃಶ್ಯ. ಅದನ್ನು ನಿರ್ದೇಶನ ಮಾಡಿದವರು ವೈ ಶಿವಯ್ಯನವರು. ಆ ಚಿತ್ರವನ್ನು ನೋಡಿದ ಯಾವುದೇ ಪ್ರೇಕ್ಷಕ ಇವತ್ತಿಗೂ ಆ ಸನ್ನಿವೇಶವನ್ನು ಮರೆತಿಲ್ಲ ಅಂದರೆ ಶಿವಯ್ಯನವರ ಪ್ರತಿಭೆ ಎಂಥದ್ದಿತ್ತು ಅಂತ ಅರ್ಥ ಆಗುತ್ತೆ. ಶಿವಯ್ಯನವರು ಹುಟ್ಟಿದ್ದು 1932. ಅವರದ್ದು ಶಿಲ್ಪಿಗಳ ಕುಟುಂಬ. ಅವರ ತಂದೆ ನಂಜುಂಡಾಚಾರ್ ಅವರು, ತಾಯಿ ಸಾವಿತ್ರಮ್ಮನವರು. 9 ಜನ ಮಕ್ಕಳಲ್ಲಿ ಇವರು ಮೂರನೆಯವರು. ನೋಡಿ, ಬಾಲ್ಯದಲ್ಲಿ ಎಲೆಕೊಪ್ಪದ ಸುತ್ತಮುತ್ತ ಬಂಡೆಗಳ ಮೇಲೆ ಬಾಲಕ ಶಿವಯ್ಯ ಒಂದು ಬಂಡೆಯಿಂದ ಮತ್ತೊಂದು ಬಂಡೆಗೆ ಹಾರ್ತಾ ಹೋಗ್ತಾನೆ. ಅದು ಎಳೆಯ ವಯಸ್ಸಿನಲ್ಲಿ ನಾವೆಲ್ಲ ಹಳ್ಳಿ ಪ್ರದೇಶದಲ್ಲಿ ಬೆಳೆದವರೆಲ್ಲ ಮಾಡ್ತಾ ಇದ್ದಂಥ ಒಂದು ಕ್ರೀಡೆ. ಎಲ್ಲಿಂದ ಬೇಕಾದರೂ ಅಲ್ಲಿಗೆ ಜಿಗಿಯೋದು ಮಾಡೋದು ಅಂತ. ಇವರಿಗೆ ಅಲ್ಲಿ ಕಲ್ಲು ಬಂಡೆಗಳಿದ್ದರಿಂದ ಒಂದು ಬಂಡೆಯಿಂದ ಮತ್ತೊಂದು ಬಂಡೆಗೆ ಎಗರೋದೇ ಒಂದು ಆಟ ಆಗಿತ್ತು. ಇವರ ಸ್ನೇಹಿತರ ಗುಂಪೆಲ್ಲ ಸೇರಿಕೊಂಡು ಆ ಕ್ರೀಡೆಯನ್ನು ಮಾಡ್ತಾ ಇದ್ದಾಗ ಶಿವಯ್ಯನವರ ಚಾಕಚಕ್ಯತೆ ಎಷ್ಟಿತ್ತು ಅಂದರೆ, ಒಂದು ಬಂಡೆಯಿಂದ ಮತ್ತೊಂದು ಬಂಡೆಗೆ ಹಾರುವಾಗ ಮಧ್ಯದಲ್ಲಿ ಗಾಳಿಯಲ್ಲೇ ಒಂದು ಪಲ್ಟಿಯನ್ನು ಹೊಡಿತಿದ್ರು. ಈ ರೀತಿಯಾದ ಅವರ ಸರ್ಕಸ್ಗಳನ್ನು ನೋಡಿ, ನೆಗೆತಗಳನ್ನು ನೋಡಿ ಅವರ ಸ್ನೇಹಿತರೆಲ್ಲ, ನೀನು ಸಿನಿಮಾಗೆ ಲಾಯಕ್ಕಾಗಿದೆಯಾ, ನಿನಗೆ ಈ ವ್ಯವಸಾಯ ವ್ಯವಸಾಯ ಎಲ್ಲ ಆಗಲ್ಲ, ನೀನು ಸಿನಿಮಾಗೆ ಲಾಯಕ್ಕಾದ ವ್ಯಕ್ತಿ ಅಂತ ಅವರಲ್ಲಿ ಒಂದು ಸಿನಿಮಾದ ಆಸೆಯನ್ನು ಜಾಗೃತಗೊಳಿಸ್ತಾರೆ. ಶಿವಯ್ಯನವರು 8ನೇ ತರಗತಿಯವರೆಗೆ ಓದ್ತಾರೆ. ನೋಡಿ, ಆವತ್ತಿನ ಸ್ವತಂತ್ರ ಪೂರ್ವ ಭಾರತದ ಸ್ಥಿತಿ ಹೇಗಿತ್ತು ಅಂದರೆ, 8ನೇ ಶಾಲೆ ಓದಿದಂಥ ಶಿವಯ್ಯನವರಿಗೆ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಸಿಗುತ್ತೆ, ಅಂದರೆ ಮೇಷ್ಟ್ರ ಕೆಲಸ ಸಿಗುತ್ತೆ. ಸುಮಾರು 2 ವರ್ಷ ಕಾಲ ಅವರು ಈ ವಿದ್ಯೆ ಹೇಳಿಕೊಡುವ ಕೆಲಸ ಕೂಡ ಮಾಡ್ತಾರೆ. ಆದರೆ ಆ ಕೆಲಸದಲ್ಲಿ ಅವರಿಗೇನು ಅಂಥ ಆಸಕ್ತಿ ಉಳಿಯಲ್ಲ. ದಕ್ಷಿಣ ಭಾರತದ ಹೆಸರಾಂತ ಕಲಾವಿದರಿಗೆ ಸಾಹಸವನ್ನು ಹೇಳಿಕೊಡಬೇಕಾದಂಥ ಒಂದು ಕೆಲಸ ಅವರ ಅದೃಷ್ಟದಲ್ಲಿ ಬರೆದಿತ್ತು. ಹಾಗಾಗಿ ಈ ಕೆಲಸಕ್ಕೆ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಜೊತೆಗೆ ಅದೊಂದು ಹಂಗಾಮಿ ಶಿಕ್ಷಕರ ಉದ್ಯೋಗ ಆಗಿದ್ದರಿಂದ ಅಲ್ಲಿಗೆ ರಾಜೀನಾಮೆ ಕೊಟ್ಟುಬಿಡ್ತಾರೆ. 1951 ಶಿವಯ್ಯನವರಿಗೆ 19 ವರ್ಷ. ಆ ವಯಸ್ಸಿನಲ್ಲಿ ಅವರು ಒಬ್ಬ ಹುಡುಗಿಯನ್ನು ಪ್ರೀತಿಸ್ತಾ ಇರ್ತಾರೆ. ಆ ಹುಡುಗಿಯ ಜಾತಿ ಬೇರೆ, ಇವರ ಜಾತಿ ಬೇರೆ. ಹಾಗಾಗಿ ಅವರಿಗೆ ಈ ಪ್ರೀತಿ ದಿನೇ ದಿನೇ ಬೆಳೀತಾ ಹೋದಾಗೆ ಒಂದು ಹೆದರಿಕೆ ಶುರುವಾಗುತ್ತೆ. ಈ ವಿಚಾರ ಹೊರಗಡೆ ಎಲ್ಲಾದರೂ ಗೊತ್ತಾದರೆ ಎಲ್ಲರೂ ಸೇರಿ ನಮಗೆ ಏನಾದರೂ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿ ಕೇಳದೆ ಊರು ಬಿಟ್ಟು ಹೊರಟೋಗ್ಬಿಡ್ತಾರೆ. ಊರು ಬಿಟ್ಟು ಓಡಿ ಹೋಗುವವರೆಲ್ಲ ಒಂದೋ ಬೆಂಗಳೂರಿಗೆ ಬರ್ತಾರೆ, ಒಂದೋ ಮದ್ರಾಸ್ಗೆ ಹೋಗ್ತಾರೆ, ಇಲ್ಲ ಬಾಂಬೆಗೆ ಹೋಗ್ತಾರೆ. ಹೀಗೆ ಯಾವುದೋ ಒಂದು ಸಿಟಿಗೆ ಹೋಗಬೇಕು, ಅಲ್ಲೇ ಅವರು ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡ್ಕೋಬೇಕು. ಹಾಗೆ ಶಿವಯ್ಯನವರು ಮದ್ರಾಸಿಗೆ ಓಡಿ ಹೋಗ್ತಾರೆ. ಅಲ್ಲಿ ಚಲನಚಿತ್ರಗಳಲ್ಲಿ, ಹೇಗೂ ಬಾಲ್ಯದಲ್ಲಿ ಸ್ನೇಹಿತರೆಲ್ಲ ಹೇಳಿರ್ತಾರಲ್ಲ, ನೀನು ತುಂಬ ಚೆನ್ನಾಗಿ ಪಲ್ಟಿ ಹೊಡಿತೀಯ, ಲಾಗ ಹಾಕ್ತೀಯ, ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಯಾಕೆ ಸಿನಿಮಾ ಕಲಾವಿದನಾಗಬಾರ್ದು ಅಂತ ಹೇಳಿರ್ತಾರಲ್ಲ, ಆ ಮಾತನ್ನೇ ಇವರು ಮನಸ್ಸಿನಲ್ಲಿ ತುಂಬಿಕೊಂಡು ಮದ್ರಾಸಿಗೆ ಹೋಗಿ ಸಿನಿಮಾಗಳಲ್ಲಿ ಚಾನ್ಸ್ ಸಿಗುತ್ತಾ ಅಂತ ನೋಡ್ತಾ ಹೋಗ್ತಾರೆ. ಆಗ ಇವರಿಗೆ ಕೆಂಪರಾಜ ಅರಸು ಅವರ ಪರಿಚಯ ಆಗುತ್ತೆ. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸು ಅವರ ಸೋದರರು, ಕನ್ನಡ ಚಲನಚಿತ್ರರಂಗದಲ್ಲಿ ಕೆಲವು ಚಿತ್ರಗಳಲ್ಲಿ ನಾಯಕರಾಗಿ ಅಭಿನಯಿಸಿದವರು. ರಾಜಕುಮಾರ್ ಅವರ ಪ್ರವೇಶಕ್ಕೂ ಮುನ್ನ ಕನ್ನಡ ಚಿತ್ರರಂಗದಲ್ಲಿ ನಾಯಕರ ಒಂದು ಕೊರತೆ ಇರುತ್ತೆ. ಆಗ ಕೆಂಪರಾಜ ಅರಸು ಅವರು ಜಲದುರ್ಗ, ರಾಜಾವಿಕ್ರಮ, ನಳದಮಯಂತಿ ಹೀಗೆ ಅನೇಕ ಚಿತ್ರಗಳಲ್ಲಿ ನಾಯಕರಾಗಿ ಅಭಿನಯಿಸಿದ್ದಾರೆ. ಅವರು ಶಿವಯ್ಯನವರಿಗೆ ಬುದ್ಧಿವಾದವನ್ನು ಹೇಳ್ತಾರೆ. ನಾವು ನಾಯಕ ನಟರಾಗೇ ಇಲ್ಲಿ ಸೈಕಲ್ ಹೊಡಿತಾ ಇದ್ದೀವಿ,
ನಮಗೇ ಇಲ್ಲಿ ಏಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ನೀನು ಈಗ ಬಂದು ಏನಪ್ಪ ಮಾಡ್ತೀಯ ಇಲ್ಲಿ, ವಾಪಸ್ ಹೊರಟೋಗು ಅಂತ ಹೇಳ್ತಾರೆ. ಆದರೆ ಶಿವಯ್ಯನವ್ರಿಗೆ ಹಿಂದಿರುಗಿ ಹೋಗೋದಕ್ಕೆ ಮನಸ್ಸಿಲ್ಲ. ಆಗ ಅವ್ರ ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ, ವಾಸನ್ ಸ್ಟುಡಿಯೋಗೆ ಹೋಗಿ ಎಸ್ ಎಸ್ ವಾಸನ್ ಅವರನ್ನು ಯಾಕೆ ಭೇಟಿ ಮಾಡಬಾರ್ದು ಅಂತ. ಈ ಯೋಚನೆ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಚಂದ್ರಲೇಖಾ ಚಿತ್ರ. ನೋಡಿ, ಒಂದು ಚಂದ್ರಲೇಖಾ ಚಿತ್ರ ಅದೆಷ್ಟು ಜನ ಕಲಾವಿದರನ್ನು ತಂತ್ರಜ್ಞರನ್ನು ಉದ್ದೀಪನಗೊಳಿಸಿದೆ ಅಂದರೆ, ನಮ್ಮ ಕಲ್ಯಾಣ್ ಕುಮಾರ್ ಅವರು ವಾಸನ್ ಅವರನ್ನು ಭೇಟಿ ಮಾಡೋಕ್ಕೆ ಹೋಗ್ತಾರೆ ಚಂದ್ರಲೇಖಾ ಚಿತ್ರವನ್ನು ನೋಡಿದ ಮೇಲೆ. ಹಿಂದೆ ನಾವು ಇದೇ ಸರಣಿಯಲ್ಲಿ ಮಾಡಿದಂಥ ಒಂದು ಸಂಚಿಕೆಯಲ್ಲಿ ನೃತ್ಯ ನಿರ್ದೇಶಕ ಉಡುಪಿ ಜಯರಾಮ್ ಅವರು ಕೂಡ ಹೋಗಿ ಆ ಚಂದ್ರಲೇಖಾ ಚಿತ್ರದಲ್ಲಿಯೇ ಒಂದು ನರ್ತಕನ ಪಾತ್ರವನ್ನು ಮಾಡ್ತಾರೆ. ಹಾಗೆ ಶಿವಯ್ಯನವರು ವಾಸನ್ ಅವರ ಭೇಟಿಗೆ ಅಂತ ಹೋಗ್ತಾರೆ. ಅಲ್ಲಿ ಸ್ಟುಡಿಯೋ ಹೊರಗಡೆ ಗೂರ್ಖ ಅವರನ್ನು ಒಳಗೆ ಕೂಡ ಬಿಡೋದಿಲ್ಲ. ಆದರೆ ಅದೃಷ್ಟದ ಆಟ ಹೇಗಿತ್ತು ಅಂದರೆ, ಮುಂದೊಂದು ದಿನ ಅದೇ ಸ್ಟುಡಿಯೋದಲ್ಲಿ ಅದೇ ವಾಸನ್ ಅವರ ಪ್ರೊಡಕ್ಷನ್ನ ಒಂದು ಹಿಂದಿ ಚಿತ್ರಕ್ಕೆ ಸಾಹಸ ನಿರ್ದೇಶಕರಾಗಿ ವೈ ಶಿವಯ್ಯನವರು ಅಲ್ಲಿ ಕೆಲಸವನ್ನು ಮಾಡ್ತಾರೆ. ಇದು ಅದೃಷ್ಟದ ಆಟ. ಶಿವಯ್ಯನವರದ್ದೇನು ಸ್ಫುರದ್ರೂಪಿ ಮುಖ ಅಲ್ಲ, ಆದರೆ ಸಾಹಸ ಪ್ರವೃತ್ತಿ ಇತ್ತು. ಅಂದರೆ ಸಾಹಸ ದೃಶ್ಯಗಳಲ್ಲೇ ಕಾಣಿಸ್ಕೋಬೇಕು. ಅದಕ್ಕಾಗಿ ಅವತ್ತಿನ ಸಾಹಸ ನಿರ್ದೇಶಕರು ಸ್ವಾಮಿನಾಥನ್ ಅವರು ಹಾಗೂ ಸೋಮು ಅವರು ಅವರ ಬಳಿ ಹೋಗ್ತಾರೆ. ಈ ಸಾಹಸ ಕಲಾವಿದರಿಗೆ ಒಂದು ಬೆನಿಫಿಟ್ ಏನಪ್ಪ ಇದೆ ಅಂದರೆ, ಚಿತ್ರರಂಗದಲ್ಲಿ ಮುಖ ತೋರಿಸ್ಬೇಕು ಅಂತ ಎಷ್ಟೋ ಜನ ಅವಕಾಶಕ್ಕಾಗಿ ಹೋಗ್ತಾರೆ, ಆದರೆ ಈ ಸಾಹಸ ಕಲಾವಿದರಿಗೆ ಅಯಾಚಿತವಾಗಿ ಅವಕಾಶಗಳು ಒದಗಿ ಬರುತ್ತೆ. ಯಾಕೆಂದರೆ ಯಾವುದೋ ಒಂದು ಸಾಹಸ ಸನ್ನಿವೇಶದಲ್ಲಿ ಜಂಪ್ ಮಾಡಬೇಕು, ಇನ್ನೆಲ್ಲೋ ನೆಗಿಬೇಕು, ಜಿಗಿಬೇಕು, ಮತ್ತೇನೋ ಮಾಡಬೇಕು, ಅಪಾಯಕಾರಿಯಾದಂಥ ದೃಶ್ಯ ಅಂದಾಗ ಅದನ್ನು ಮಾಡಬಲ್ಲವನಾಗಿದ್ದರೆ ಅವನಿಗೆ ಅವಕಾಶ ಸಿಕ್ಕಿಬಿಡುತ್ತೆ. ಹಾಗಾಗಿ ಕೆಲವು ಚಿತ್ರಗಳಲ್ಲಿ ಶಿವಯ್ಯನವರು ಮುಖ ತೋರಿಸ್ತಾರೆ. ಅದಾದ ಮೇಲೆ ನಾನು ಹೀಗೆ ಇದ್ದರೆ ಆಗಲ್ಲ ಅಂತ ಹೇಳಿ ಸ್ವಾಮಿನಾಥನ್ ಹಾಗೂ ಸೋಮು ಅವರ ಬಳಿಯಲ್ಲಿ ಈ ಸ್ಟಂಟ್ ನಿರ್ದೇಶನದ ಪೊಟ್ಟುಗಳನ್ನೆಲ್ಲ ಕಲಿತಾ ಹೋಗ್ತಾರೆ. ಹೀಗೆ ಅವರ ಚಿತ್ರ ಪಯಣ ಸಾಗಿದ್ದಾಗ ವಿಠಲಾಚಾರ್ಯ ಅವರ ದೃಷ್ಟಿಗೆ ನಮ್ಮ ವೈ ಶಿವಯ್ಯನವರು ಬೀಳ್ತಾರೆ. ವಿಠಲಾಚಾರ್ಯ ಅವರು ಕನ್ನಡದಲ್ಲಿ ಕೆಲವು ಚಿತ್ರಗಳನ್ನು ಮಾಡಿದವರು, ಮುಂದೆ ತೆಲುಗಿನಲ್ಲಿ ದೊಡ್ಡದಾಗಿ ಬೆಳೆದಂಥವರು. ಹಿಂದೆ ಅವ್ರ ಬಗ್ಗೆನೇ ನಾವು ಸಂಚಿಕೆಯನ್ನು ಮಾಡಿದಾಗ ಅದೆಲ್ಲವನ್ನು ವಿವರವಾಗಿ ಹೇಳಿದ್ದೀವಿ. ವಿಠಲಾಚಾರ್ಯ ಅವರು ಆಗ ಒಂದು ಜಯ ವಿಜಯ ಅನ್ನುವ ತೆಲುಗು ಚಿತ್ರ ನಿರ್ದೇಶನ ಮಾಡ್ತಾ ಇರ್ತಾರೆ. ಅದೊಂದು ಜಾನಪದ ಹಿನ್ನೆಲೆಯ ಚಿತ್ರ. ಆ ಚಿತ್ರಕ್ಕೆ ಸ್ಟಂಟ್ ನಿರ್ದೇಶಕರನ್ನಾಗಿ ನಮ್ಮ ಶಿವಯ್ಯನವರನ್ನು ಆಯ್ಕೆ ಮಾಡ್ಕೋತಾರೆ. ಶಿವಯ್ಯನವರ ಕೆಲಸ ಅಲ್ಲಿ ಎಷ್ಟು ಎದ್ದು ಕಾಣುತ್ತೆ ಅಂದರೆ, ಚಿತ್ರ ಆಂಧ್ರದಾದ್ಯಂತ ಜಯಭೇರಿಯನ್ನು ಬಾರಿಸುತ್ತೆ. ಜಯ ವಿಜಯ ಚಿತ್ರದ ನಂತರ ವೈ ಶಿವಯ್ಯನವರ ವಿಜಯ ಯಾತ್ರೆ ಆರಂಭ ಆಗುತ್ತೆ. ತೆಲುಗಿನಲ್ಲಿ ಎನ್ ಟಿ ರಾಮರಾವ್ ಅವರು ಸೇರಿದಂತೆ ದಿಗ್ಗಜ ನಟರ ಜೊತೆಯಲ್ಲಿ ಸಾಹಸ ನಿರ್ದೇಶನವನ್ನು ಮಾಡ್ತಾ ಅನೇಕ ಚಿತ್ರಗಳಿಗೆ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ತೆಲುಗು, ತಮಿಳು ಹೀಗೆ ಅನೇಕ ಚಿತ್ರಗಳು ಅವರ ಪಾಲಿಗೆ ಸಿಗ್ತಾ ಹೋಗುತ್ತೆ. ಅಷ್ಟು ಹೊತ್ತಿಗೆ ಅವರು ಊರು ಬಿಟ್ಟು ಬಂದು 9 ವರ್ಷ ಕಳೆದು ಹೋಗಿರುತ್ತೆ. ನೋಡಿ, ಮನೆಯಲ್ಲಿ ಹೇಳದೆ ಕೇಳದೆ ಊರು ಬಿಟ್ಟು ಬಂದಿರ್ತಾರಲ್ಲ, ಊರಿನವರೆಲ್ಲ ಎಷ್ಟೋ ಜನ ಅವರು ಸತ್ತೋಗಿದ್ದಾರೆ ಅಂತ ತಿಳ್ಕೊಂಬಿಟ್ಟಿರ್ತಾರೆ. ಇನ್ನೂ ಅವರು ಮರಳಿ ಬರೋದಿಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅಥವಾ ತೀರ್ಕೊಂಬಿಟ್ಟಿದ್ದಾರೆ ಅಂತ. ಅಷ್ಟು ಹೊತ್ತಿಗೆ ಯಾರೋ ಒಬ್ಬರು ಯಾವುದೋ ಒಂದು ಸಿನಿಮಾದಲ್ಲಿ ಶಿವಯ್ಯನವರ ಮುಖವನ್ನು ನೋಡಿ, ಇಲ್ಲ ನಿಮ್ಮ ಮಗ ಬದುಕಿದ್ದಾನೆ ಅಂತ ಸಾವಿತ್ರಮ್ಮನವ್ರಿಗೆ ಹೋಗಿ ಹೇಳ್ತಾರೆ. ಆ ತಾಯಿ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ, ನನ್ನ ಮಗ ಎಲ್ಲೂ ಹೋಗಿಲ್ಲ, ಬದುಕಿದ್ದಾನೆ ಅಂತ. ಕೊನೆಗೆ ಮನೆಯವರೆಲ್ಲ ಪ್ರಯತ್ನಪಟ್ಟು ಮದರಾಸಿಗೆ ಹೋಗಿ ಮಗನನ್ನು ಕಂಡು ಆತನನ್ನು ಕರ್ಕೊಂಡು ಬರ್ತಾರೆ. ಆದರೆ ಮತ್ತೆ ಅವರು ಮನೆಯವ್ರ ಜೊತೆ ಸ್ವಲ್ಪ ಕಾಲ ಕಳೆದ ಮೇಲೆ ಮತ್ತೆ ಕೆಲಸಕ್ಕೆ ಮರಳ್ತಾರೆ. ನಮ್ಮ ವಿಠಲಾಚಾರ್ಯ ಅವರೇ ಕನ್ನಡದಲ್ಲಿ ನಿರ್ದೇಶನ ಮಾಡಿದ ಮನೆ ತುಂಬಿದ ಹೆಣ್ಣು. ಆ ಚಿತ್ರಕ್ಕೆ ಶಿವಯ್ಯನವರು ಮೊದಲ ಬಾರಿಗೆ ಕನ್ನಡದಲ್ಲಿ ಸಾಹಸ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾರೆ. ಅದಾದ ಮೇಲೆ ತಮ್ಮ ಕೆಲಸದಿಂದಾಗಿಯೇ ಅವರಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಕಠಾರಿ ವೀರ ಚಿತ್ರದಲ್ಲಿ ರಾಜಕುಮಾರ್ ಅವರಿಗೆ ಸಾಹಸ ನಿರ್ದೇಶನವನ್ನು ಮಾಡಿದ ಮೇಲೆ ರಾಜಕುಮಾರ್ ಅವರಿಗೆ ಶಿವಯ್ಯನವರ ಕೆಲಸ ಎಷ್ಟು ಇಷ್ಟ ಆಗುತ್ತೆ ಅಂದರೆ, ನೀವು ಆದಷ್ಟು ಕನ್ನಡದಲ್ಲೇ ಇರಿ ಅಂತ ಅವರಿಗೆ ಒತ್ತಾಸೆಯನ್ನು ಕೊಡ್ತಾರೆ. ಶಿವಯ್ಯನವರಿಗೂ ಅಷ್ಟೇ, ರಾಜಕುಮಾರ್ ಅವರಂಥ ಕಲಾವಿದರು ಹಾಗೆ ಮನಸ್ಫೂರ್ತಿಯಾಗಿ ಕನ್ನಡದಲ್ಲೇ ಇರಿ ಅಂತ ಹೇಳಿದಾಗ ಬೇರೆ ಭಾಷೆಯ ಕಡೆಗೆ ಹೆಚ್ಚು ಗಮನವನ್ನು ಹರಿಸದೆ ಕನ್ನಡದಲ್ಲಿಯೇ ಅವರು ಬೆಳೀತಾ ಹೋಗ್ತಾರೆ. ಶಿವಯ್ಯನವರ ಒಂದು ಶಕ್ತಿ ಅಂದರೆ ಈ ಕತ್ತಿ ವರಸೆಯಲ್ಲಿ ಅವರಿಗೆ ಬಹಳ ಒಂದು ಪರಿಣತಿ ಇರುತ್ತೆ. ನಾವು ಫೆನ್ಸಿಂಗ್ ಅಂತ ಕರಿತೀವಲ್ಲ, ಅವತ್ತಿನ ಐತಿಹಾಸಿಕ ಈ ಜಾನಪದ ಚಿತ್ರಗಳಲ್ಲೆಲ್ಲ ಆ ಕತ್ತಿ ವರಸೆಯ ದೃಶ್ಯಗಳು ಬೇಕಾದಷ್ಟು ಇರ್ತಾ ಇತ್ತು. ಅದನ್ನು ನಿರ್ದೇಶನ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಶಿವಯ್ಯನವರು ಎಷ್ಟು ಅದ್ಭುತವಾಗಿ ಅದನ್ನು ನಿರ್ದೇಶನ ಮಾಡಿದ್ದಾರೆ ಅಂದರೆ, ನಿಮಗೆ ಕಠಾರಿ ವೀರ ಚಿತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಹಿಂದೊಮ್ಮೆ ರಾಜಕುಮಾರ್ ಅವರು ಕೃಷ್ಣ ಗಾರುಡಿ ಚಿತ್ರದ ಸಂದರ್ಭದಲ್ಲಿ ಆ ಚಿತ್ರದಲ್ಲಿ ಮೊದಲ ಬಾರಿ ಅವರಿಗೆ ಮೇಕಪ್ ಮಾಡೋದಕ್ಕೆ ಬಂದಂತಹ ದೊರಸ್ವಾಮಿ ನಾಯ್ಡು ಅವರಿಗೆ ನೀವು ನನ್ನನ್ನು ಬಿಟ್ಟು ಹೋಗಬಾರ್ದು ಅಂತ ಕೈ ಹಿಡಿದು ಕೇಳಿಕೊಂಡಿದ್ದು. ಹಾಗಾಗಿ ಮೂಲತಃ ತೆಲುಗಿನವರಾದರೂ ಕೂಡ ದೊರಸ್ವಾಮಿ ನಾಯ್ಡು ಅವರು ಕನ್ನಡಕ್ಕೆ ಬಂದು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಕೊನೆಯವರೆಗೂ ಇದ್ದಿದ್ದು ಈ ಕಥೆಯನ್ನೆಲ್ಲ ಹೇಳಿದ್ವು. ವೈ ಶಿವಯ್ಯನವರು ಕನ್ನಡದವರೇ ಆಗಿದ್ದರೂ ಕೂಡ
ತೆಲುಗು ಹಾಗೂ ತಮಿಳಿನಿಂದ ಬೆಳಕಿಗೆ ಬಂದಿರ್ತಾರೆ, ಮತ್ತೆ ಕನ್ನಡಕ್ಕೂ ಬರ್ತಾರೆ. ರಾಜಕುಮಾರ್ ಅವರು ಅವರನ್ನು ಕನ್ನಡದಲ್ಲೇ ಉಳಿಯರಿ ಅಂತ ಹೇಳ್ತಾರೆ. ಆ ಹೇಳೋದಷ್ಟೇ ಅಲ್ಲ, ಅನೇಕ ರಾಜಕುಮಾರ್ ಅವರ ಚಿತ್ರಗಳಲ್ಲಿ ವೈ ಶಿವಯ್ಯನವರಿಗೆ ಅದ್ಭುತವಾದ ಅವಕಾಶಗಳು ಸಿಗುತ್ತೆ. ಭಲೆ ಹುಚ್ಚ, ಇಮ್ಮಡಿ ಪುಲಿಕೇಶಿ, ಭಲೆ ಜೋಡಿ, ಸಿಪಾಯಿ ರಾಮು, ಮಯೂರ, ಶಂಕರ್ ಗುರು, ಬಹದ್ದೂರ್ ಗಂಡು, ಆಪರೇಷನ್ ಡೈಮಂಡ್ ರಾಕೆಟ್, ನಾನಿನ್ನ ಮರೆಯಲಾರೆ, ಒಂದೊಂದು ಚಿತ್ರಗಳು ಶತದಿನೋತ್ಸವ, ಸಿಲ್ವರ್ ಜುಬಿಲಿ, ಒಂದು ವರ್ಷದ ಪ್ರದರ್ಶನ, ಹೀಗೆಲ್ಲ ಕಂಡು ದಾಖಲೆ ಮಾಡಿದಂಥ ಉದಾಹರಣೆಗಳಿವೆ. ಇಲ್ಲಿ ವೈ ಶಿವಯ್ಯನವರ ಕಾಂಟ್ರಿಬ್ಯೂಷನ್ ಕೂಡ ಖಂಡಿತವಾಗಿಯೂ ಇದೆ. ನೋಡಿ, ಭಲೆ ಜೋಡಿ, ಶಂಕರ್ ಗುರು, ಈ ಎಲ್ಲ ಚಿತ್ರಗಳು ರಾಜ್ಕುಮಾರ್ ಅವರ ದ್ವಿಪಾತ್ರ ತ್ರಿಪಾತ್ರಾಭಿನಯದ ಚಿತ್ರ. ಈ ದ್ವಿಪಾತ್ರ ತ್ರಿಪಾತ್ರ ಅಂದ ಕೂಡಲೇ ಅಲ್ಲಿ ಕೇವಲ ಛಾಯಾಗ್ರಾಹಕರ ಕೆಲಸ ಮಾತ್ರ ಇದೆ, ಕೈ ಚಳಕ ಮಾತ್ರ ಇದೆ ಅಂತಲ್ಲ, ಸಾಹಸ ನಿರ್ದೇಶಕರಿಗೂ ಅಲ್ಲಿ ಕೆಲಸ ಇರುತ್ತೆ. ಯಾಕೆಂದರೆ ನಿಮಗೆ ಭಲೆ ಜೋಡಿಯಲ್ಲಿ ಕೂಡ ಕೊನೆಯಲ್ಲಿ ಇಬ್ಬರು ರಾಜ್ಕುಮಾರ್ ಪಾತ್ರಧಾರಿಗಳು ಕೂಡ ಒಂದು ಹೊಡೆದಾಟದ ಸನ್ನಿವೇಶದಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾರೆ. ಅದನ್ನೆಲ್ಲ ಸಂಯೋಜನೆ ಮಾಡುವಾಗ ಸಾಹಸ ನಿರ್ದೇಶಕರಿಗೂ ಕೂಡ ಒಂದು ಸವಾಲಿರುತ್ತೆ. ಜೊತೆಗೆ ಜನಪ್ರಿಯ ನಾಯಕರನ್ನು ಅಪಾಯಕಾರಿಯಾದಂಥ ದೃಶ್ಯಗಳಲ್ಲಿ ಪಾಲ್ಗೊಳ್ಳುವಾಗ ಅವರಿಗೆ ಅಪಾಯ ಆಗದೇ ಇರಲಿ ಅಂತ ಹೇಳಿ ಸ್ಟಂಟ್ ಕಲಾವಿದರನ್ನು ಬಳಸಬೇಕಾಗುತ್ತೆ. ಆ ಸ್ಟಂಟ್ ಕಲಾವಿದರನ್ನು ಬಳಸುವಾಗ ಮೂಲ ಕಲಾವಿದರೇ ಅನ್ನುವ ರೀತಿಯಲ್ಲಿ ಅವ್ರನ್ನ ಬಳಸಬೇಕಾಗುತ್ತೆ. ಅದಕ್ಕಾಗಿ ಅಂಥವರನ್ನು ಶೋಧ ಮಾಡಿ ಅವರಿಗೆ ಟ್ರೈನಿಂಗನ್ನು ಕೊಟ್ಟು ಇಟ್ಕೋಬೇಕಾಗುತ್ತೆ. ನಾನು ಆಗಲೇ ಹೇಳಿದ ಹಾಗೆ ವೈ ಶಿವಯ್ಯನವರಿಗೆ ಕತ್ತಿ ವರಸೆಯಲ್ಲಿ ಬಹಳ ಪರಿಣತಿ ಇತ್ತು. ನಿಮಗೆ ಇವತ್ತು ಮಯೂರ ಚಿತ್ರವನ್ನು ನೋಡಿದ್ರೆ ರಾಜ್ಕುಮಾರ್ ಅವರ ಕತ್ತಿಯ ವರಸೆಯೇ ಕಣ್ಣು ಮುಂದೆ ಬರುತ್ತೆ. ಅದಕ್ಕೆ ಕಾರಣ ಆ ಶ್ರಮ ಇರೋದು ನಮ್ಮ ವೈ ಶಿವಯ್ಯನವರ ಸಾಹಸ ನಿರ್ದೇಶನದಲ್ಲಿ. ಅದೇ ರೀತಿಯಲ್ಲಿ ಬಹದ್ದೂರ್ ಗಂಡು ಚಿತ್ರದಲ್ಲಿ ಕೂಡ ನಾವು ಕತ್ತಿ ವರಸೆಯನ್ನು ನೋಡ್ತೀವಿ. ಅದೆಲ್ಲ ಚಿತ್ರಗಳ ಯಶಸ್ಸಿನ ಹಿಂದೆ ವೈ ಶಿವಯ್ಯನವರ ಪಾಲು ಬಹಳ ದೊಡ್ಡದಿದೆ. ನೋಡಿ, ಒಂದು ಚಲನಚಿತ್ರದ ಕಥೆಯ ರೂಪದಲ್ಲಿಯೇ ಬಾಲ್ಯದಲ್ಲಿ ಸಾಹಸ ಚೇಷ್ಟೆಗಳನ್ನು ಮಾಡ್ತಾ ಬೆಳೆದಂಥ ಒಬ್ಬ ಹುಡುಗ ಒಬ್ಬ ಯುವತಿಯನ್ನು ಪ್ರೇಮಿಸಿ ಕೊನೆಗೆ ಹೆದರಿ ಊರು ಬಿಟ್ಟು ಹೋಗ್ತಾನೆ. ಮದ್ರಾಸಿನಲ್ಲಿ ಒಬ್ಬ ಸಿನಿಮಾ ಸಾಹಸ ನಿರ್ದೇಶಕನಾಗಿ ಬೆಳೀತಾನೆ. ಆಮೇಲೆ ಮತ್ತೆ ಮರಳಿ ಊರಿಗೆ ಬರ್ತಾನೆ. ಮುಂದೆ ಶಿವಯ್ಯನವರು ತಮಿಳಿನ ವಸಂತ ಎನ್ನುವರ ಜೊತೆಯಲ್ಲಿ ವಿವಾಹವನ್ನು ಆಗ್ತಾರೆ. ಅವರಿಗೆ ಒಬ್ಬ ಪುತ್ರ ಹಾಗೂ ಇಬ್ಬರು ಪುತ್ರಿಯರು ಜನಿಸ್ತಾರೆ. ಪುತ್ರ ಬಾಲರಾಜ್ ಅವರು ಕೂಡ ಅನೇಕ ಕನ್ನಡ ಚಿತ್ರಗಳಿಗೆ ಸಾಹಸ ನಿರ್ದೇಶನವನ್ನು ಮಾಡಿರುವಂಥವರು, ಒಂದು ಚಿತ್ರವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ. ಶಿವಯ್ಯನವರಿಗೂ ಕೂಡ ಅನೇಕ ಕಲಾವಿದರಿಗೆ ಇದ್ದ ಹಾಗೆ ಕನ್ನಡದಲ್ಲಿ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಅದಕ್ಕಾಗಿ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆದರೆ ಎಲ್ಲೋ ಏನೋ ಸರಿ ಹೋಗದೆ ಆ ಎರಡೂ ಪ್ರಯತ್ನಗಳು ವಿಫಲವಾಗ್ತವೆ. ನೋಡಿ, ರಾಜ್ಕುಮಾರ್ ಅವರು ಕೈ ಹಿಡಿದು ಕನ್ನಡ ಚಿತ್ರರಂಗಕ್ಕೆ ಕರ್ಕೊಂಡು ಬಂದಂಥ ವೈ ಶಿವಯ್ಯನವರು ತಮ್ಮ ಚಿತ್ರ ಜೀವನದಲ್ಲಿ ಎರಡು ಬಾರಿ ರಾಜ್ಕುಮಾರ್ ಅವರ ಜೀವವನ್ನು ಉಳಿಸ್ತಾರೆ. ಒಂದು ಸನಾದಿ ಅಪ್ಪಣ್ಣ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಒಂದು ಮರದ ಒಂದು ಹಗ್ಗವನ್ನು ಕಟ್ಟಿರುವಂಥ ಸೇತುವೆಯ ಒಂದು ರಕ್ಷಣೆಗಾಗಿ ಕಟ್ಟಿದಂಥ ಸ್ಟೀಲ್ ರೋಪ್ ಕಿತ್ತು ಹೋಗ್ತಾ ಇರುತ್ತೆ. ಅದನ್ನು ನೋಡಿ ಸಮಯ ಪ್ರಜ್ಞೆಯಿಂದ ರಾಜ್ಕುಮಾರ್ ಅವರನ್ನು ಆಚೆ ಕರ್ಕೋತಾರೆ, ಅವರ ಪ್ರಾಣವನ್ನು ಉಳಿಸ್ತಾರೆ. ಅದನ್ನು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀವಿ. ಅದೇ ರೀತಿಯಾಗಿ ಭಲೆ ಹುಚ್ಚ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಖಳನಾಯಕರೆಲ್ಲ ರಾಜ್ಕುಮಾರ್ ಅವರನ್ನು ಬಾಂಬ್ ಬಿಟ್ಟು ಉಡಾಯಿಸಬೇಕು ಅಂತ ಹೋಗಿರ್ತಾರೆ. ರಾಜ್ಕುಮಾರ್ ಅವರು ಎಲ್ಲಿ ಕಾಲಿಟ್ಟರೆ ಅಲ್ಲಿ ಬಾಂಬ್ ಸಿಡಿತಾ ಇರುತ್ತೆ. ಅಂಥ ಒಂದು ದೃಶ್ಯದ ಚಿತ್ರೀಕರಣದ ಸಂದರ್ಭದಲ್ಲಿ ಒಂದು ಸಿಮೆಂಟ್ ಬ್ಲಾಕ್ ಒಳಗಡೆ ರಾಜ್ಕುಮಾರ್ ಅವರು ಕೂತಿರಬೇಕು. ಅಲ್ಲಿ ಬಾಂಬ್ ಬೀಳುತ್ತೆ, ಅದು ಸಿಡಿಯುತ್ತೆ. ಆದರೆ ರಾಜ್ಕುಮಾರ್ ಅವ್ರಿಗೆ ಏನೂ ಆಗದೆ ಅವರು ಎದ್ದು ಬರ್ತಾರೆ ಅನ್ನುವಂಥ ಒಂದು ಸನ್ನಿವೇಶ. ಅಲ್ಲಿ ವಾಸ್ತವವಾಗಿ ಸುಮ್ಮನೆ ಬಾಂಬ್ ಎಸೆಯೋದನ್ನು ತೋರಿಸ್ತಾರೆ, ಆದರೆ ಒಳಗೆ ಬಾಂಬ್ ಇಟ್ಟಿರ್ತಾರೆ, ಅದೇ ಸಿಡಿಯೋದು. ಅಲ್ಲಿ ಒಂದು ತುಂಬ ಕಡಿಮೆ ಶಕ್ತಿಯ ಒಂದು ಬಾಂಬನ್ನು ಇಟ್ಟಿರ್ತಾರೆ. ಹಾಗಾಗಿ ರಾಜ್ಕುಮಾರ್ ಅವರು ಅಲ್ಲೇ ಕೂತ್ಕೊಳ್ಳಿ, ಅದು ಬಾಂಬು ಅಲ್ಲಿಯೇ ಸಿಡಿಲಿ, ಏನಾಗಲ್ಲ, ಅವ್ರು ಆಚೆ ಬಂದರಾಯಿತು ಅನ್ನುವಂಥ ಒಂದು ಪ್ರಸ್ತಾವ ಬಂದಿರುತ್ತೆ. ಅದನ್ನೇ ಮಾಡ್ತಾ ಇರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಶಿವಯ್ಯನವರಿಗೆ ಸಿಕ್ಸ್ತ್ ಸೆನ್ಸ್ ಕೆಲಸ ಮಾಡುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಒಬ್ಬ ಕಲಾವಿದನ ಪ್ರಾಣಕ್ಕೆ ಸಂಚಕಾರ ಬರುತ್ತಲ್ಲ ಅಂತ ಹೇಳಿ, ಬೇಡ ಸರ್, ಅದನ್ನ ಕ್ಯಾಮ್ರಾದಲ್ಲಿ ಅಡ್ಜಸ್ಟ್ ಮಾಡೋಣ, ತಾವು ಎದ್ದು ಬಂದುಬಿಡಿ ಅಂತ ಹೇಳ್ತಾರೆ. ರಾಜ್ಕುಮಾರ್ ಅವರು ಪರವಾಗಿಲ್ಲ, ಅದೇನು ಸಣ್ಣ ಬಾಂಬ್ ತಾನೆ ಅಂತ ಹೇಳ್ತಾರೆ. ಆದರೆ ಶಿವಯ್ಯನವರಿಗೆ ಯಾಕೋ ಬೇಡ ಅಂತ ಅನಿಸುತ್ತೆ. ಇಲ್ಲ, ನೀವು ಬನ್ನಿ ಅಂತ ಅವ್ರನ್ನ ಮೇಲಕ್ಕೆ ಕರ್ಕೋತಾರೆ. ಕೊನೆಗೆ ಆ ಬಾಂಬ್ ಸಿಡಿಯೋ ಹಾಗೆ ತೋರಿಸೋಣ, ನೀವು ಪಕ್ಕದಲ್ಲಿ ಓಡಾಡ್ತಾ ಇರಿ, ಅದನ್ನೇ ತೋರಿಸೋಣ, ಅಡ್ಜಸ್ಟ್ ಮಾಡೋಣ ಅಂತ. ಕೊನೆಗೆ ಹಾಗೆ ಚಿತ್ರೀಕರಣವನ್ನು ಮಾಡ್ತಾರೆ. ಆ ಬಾಂಬ್ ಸಿಡಿದಾಗ ಆ ಇಡೀ ಸಿಮೆಂಟ್ ಬ್ಲಾಕು ಚೂರು ಚೂರಾಗಿ ಎಗರಿ ಹೋಗುತ್ತೆ. ಇದನ್ನು ಬೆಂಗಳೂರು ನಾಗೇಶ್ ಅವರು, ಆ ಚಿತ್ರದ ಸಹ ನಿರ್ದೇಶಕರು, ತಮ್ಮ ಸಂದರ್ಶನಗಳಲ್ಲಿ ಹೇಳಿದ್ದಾರೆ. ಅನೇಕ ಕಡೆಗಳಲ್ಲಿ ಉಲ್ಲೇಖ ಕೂಡ ಇದೆ. ಹೀಗೆ ಕನ್ನಡ ಚಿತ್ರಗಳು ರಾಷ್ಟ್ರ ಮಟ್ಟದಲ್ಲಿ
ಬೇರೆ ಭಾಷೆಯ ಶ್ರೀಮಂತ ಚಿತ್ರಗಳ ಜೊತೆಯಲ್ಲಿ ಪೈಪೋಟಿಯನ್ನು ಎದುರಿಸೋದಕ್ಕೆ ನಮ್ಮ ಶಿವಯ್ಯನವರಂಥವರ ಅದ್ಭುತವಾದ ಕೆಲಸ ಕೂಡ ಕಾರಣವಾಗಿತ್ತು ಅನ್ನೋದಕ್ಕೆ ಶಂಕರ್ ಗುರು ಹಾಗೂ ನಾನಿನ ಮರೆಯಲಾರೆ ಈ ಚಿತ್ರಗಳೇ ಸಾಕ್ಷಿಯಾಗಿದೆ. ಇಷ್ಟೆಲ್ಲ ಸಾಹಸವನ್ನು ಮೆರೆದಂಥ ವೈ ಶಿವಯ್ಯನವರು 1994 ಈ BP ಹಾಗೂ ಶುಗರ್ ಹೆಚ್ಚಾಗಿದ್ದರಿಂದಾಗಿ ಆರೋಗ್ಯದ ಜೊತೆಯಲ್ಲಿ ಹೋರಾಡಲಾರದೆ ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೋಗ್ತಾರೆ. ಇದೇ ರೀತಿಯಲ್ಲಿ ಕನ್ನಡ ಚಿತ್ರರಂಗದ ಎಲೆ ಮರೆಯ ಕಾಯಿಗಳನ್ನು ನಿಮಗೆ ಪರಿಚಯಿಸುವಂಥ ನಮ್ಮ ಈ ಸರಣಿ ನಿರಂತರವಾಗಿ ಮುಂದುವರಿಯುತ್ತೆ. ನಿಮ್ಮ ಬೆಂಬಲ ಇದೇ ರೀತಿಯಲ್ಲಿ ಇರಲಿ. ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ, ನಮ್ಮ ಎಲ್ಲ ಸಂಚಿಕೆಗಳು ನಿಮಗೆ ತಲುಪುತ್ತೆ. ಸಂಚಿಕೆಗಳನ್ನು ನೋಡಿ, ನಿಮ್ಮ ಅಭಿಪ್ರಾಯವನ್ನು ಹೇಳಿ, ನಮ್ಮ ಕೆಲಸ ಚೆನ್ನಾಗಿದ್ದರೆ ಬೆನ್ನು ತಟ್ಟಿ. ಜೊತೆಗೆ ನಾವು ಸುಂದರವಾದ ಸಂಚಿಕೆಗಳನ್ನು ರೂಪಿಸೋದಕ್ಕೆ ನಿಮ್ಮ ಆರ್ಥಿಕ ಸಹಾಯ ಕೂಡ ಅಗತ್ಯವಿದೆ. ನಿಮಗೆ ಮನಸ್ಸಿದ್ದರೆ ಖಂಡಿತವಾಗಿಯೂ ನಿಮ್ಮ ಕೊಡುಗೆಯನ್ನು ಕೊಡಿ. ಅದನ್ನು ನಾವು ತುಂಬು ಹೃದಯದಿಂದ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.